ಭಾರತ ಮಹಾಸಂಗ್ರಾಮಕ್ಕೆ ಸ್ವಾಗತ. ನಾನು ಮುರಳೀಧರ್. ಇವತ್ತು ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದ ದರ್ಶನ ಮಾಡಿಸ್ತೀನಿ. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಒಂದು ಬಾರಿ JDS ಗೆಲುವು ಪಡೆದಿರುವುದು ಬಿಟ್ಟರೆ ಎಲ್ಲ ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನದ್ದೇ ಕಾರುಬಾರು. ಸದ್ಯ ಕಾಂಗ್ರೆಸ್ ಪಕ್ಷದ ತಕ್ಕೇಲಿರುವ ಕ್ಷೇತ್ರ ಈ ಬಾರಿ ಯಾರ ಪಾಲಾಗುತ್ತೆ? ಎರಡು ಬಾರಿ ಗೆದ್ದ ವೀರಪ್ಪ ಮೊಯ್ಲಿಯವರು 10 ವರ್ಷದ ಆಡಳಿತಾವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಮಾಡಿದ್ದೇನು? ಯಾರ ಲೆಕ್ಕಾಚಾರ ಏನು? ಯಾರ ಗೆಲುವು ಸುಲಭ, ಯಾರ ಗೆಲುವು ಕಷ್ಟ ಎಂಬುದರ ಫುಲ್ ಡೀಟೇಲ್ಸ್ ಕೊಡುತ್ತೇನೆ ನೋಡಿ. ದ್ರಾಕ್ಷಿ ನಾಡಲ್ಲಿ ಹೇಗಿದೆ ರಾಜಕೀಯ ಕಾವು? ಚಿಕ್ಕಬಳ್ಳಾಪುರದಲ್ಲಿ ಹಾರುತ್ತಾ ಮೈತ್ರಿ ಬಾವುಟ. ದೋಸ್ತಿಗೆ ಟಾಕರ್ ಕೊಡ್ತಾರಾ BJPಯ ಬಚ್ಚೇಗೌಡ? ಹೌದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವೇ ಹಾಗೆ ಒಂದು ರೀತಿಯಲ್ಲಿ ಭಿನ್ನ ವಿಭಿನ್ನ ಹಾಗೂ ವಿಶಿಷ್ಟತೆಯಿಂದ ಕೂಡಿದ ಕ್ಷೇತ್ರ. ಕಾಂಗ್ರೆಸ್ ಭದ್ರಕೋಟೆಯಂತಲೇ ಕರೆಸಿಕೊಳ್ಳೋ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಹೌದು, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕೌತುಕಗಳಿಗೆ ಸಾಕ್ಷಿಯಾಗಿದೆ. ಭೌಗೋಳಿಕವಾಗಿ ಸಾಕಷ್ಟು ವೈವಿಧ್ಯತೆಯಿಂದ ಕೂಡಿರುವ ಲೋಕಸಭಾ ಕ್ಷೇತ್ರ ರಾಜಕೀಯವಾಗಿಯೂ ಗಮನಾರ್ಹ ಇತಿಹಾಸವನ್ನು ಹೊಂದಿದೆ. ಈ ಕ್ಷೇತ್ರದಲ್ಲಿ ಇದುವರೆಗೂ 2 ಸಂಸದರು ಹ್ಯಾಟ್ರಿಕ್ ಪಟ್ಟ ಅಲಂಕರಿಸಿದ್ದಾರೆ. ಅದರಲ್ಲೂ ಈ ರೀತಿ ಹ್ಯಾಟ್ರಿಕ್ ಬಾರಿಸಿದ್ದು ಕಾಂಗ್ರೆಸ್ನವರು ಎಂಬುದು ಮತ್ತೊಂದು ವಿಶೇಷ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ JDS ಮೈತ್ರಿಕೂಟದ ಅಭ್ಯರ್ಥಿಯಾಗಲಿರುವ ಸಂಸದ ವೀರಪ್ಪ ಮೊಹಿಲಿಯವರು ಸತತ 3ನೇ ಬಾರಿಗೆ ಗೆಲುವಿನ ನಗೆ ಬೀರಲು ಅಣಿಯಾಗ್ತಿದ್ದಾರೆ. ಇವರ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕಲು BJP ಸಂಭಾವ್ಯ ಅಭ್ಯರ್ಥಿ BN ಬಚ್ಚೇಗೌಡ ಹಲವು ಅಸ್ತ್ರಗಳನ್ನು ಬಿಡಲು ಸಜ್ಜಾಗ್ತಿದ್ದಾರೆ. ಒಂದೊಮ್ಮೆ ಬಚ್ಚೇಗೌಡರ ಎಲ್ಲ ಅಸ್ತ್ರಗಳನ್ನು ಮಣಿಸಿ ಜನಬೆಂಬಲದೊಂದಿಗೆ ವಿಜಯಿಯಾದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಬಾರಿಸಿದ 3ನೇ ಸಂಸದರಾಗಿ ವೀರಪ್ಪ ಮೊಹಿಲಿ ಹೊರಹೊಮ್ಮಲಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 2014 ಚುನಾವಣೆಯ ಮೇಲೆ ನೋಟಾ ಬೀರೋದಾದರೆ ತಮ್ಮ ಸಮೀಪದ ಸ್ಪರ್ಧಿ BJPಯ BN ಬಚ್ಚೇಗೌಡರನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ DM ವೀರಪ್ಪ ಮೊಹಿಲಿ 9520 ಮತಗಳ ಅಂತರದಲ್ಲಿ ಜಯಗಳಿಸಿದರು. ನಮಸ್ಕಾರ ವೀಕ್ಷಕರೇ, ಮಹಾಭಾರತ ಮಹಾಸಂಗ್ರಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಪ್ರಸಾದ್. 2019 ಲೋಕಸಭಾ ಎಲೆಕ್ಷನ್ ಘೋಷಣೆ ಆಗಿದೆ, ಅಭ್ಯರ್ಥಿಗಳ ಎದೆಯಲ್ಲಿ ಢವ ಢವ ಶುರುವಾಗಿದೆ, ಹಾಗೆಯೇ ಕಾರ್ಯಕರ್ತರು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಈ ಬಾರಿ ಯಾರು ಪ್ರಧಾನಿ ಆಗಬಹುದು ಅಂತ. ಆದರೆ ಲೋಕಸಭೆಯ ವ್ಯಾಪ್ತಿಗಳನ್ನು ಗಮನಿಸಿದರೆ ಯಾವೆಲ್ಲ ಬದಲಾವಣೆಗಳು ನಡೆದಿತ್ತು ಈ ಹಿಂದೆ ಅನ್ನೋದನ್ನು ಗಮನಿಸೋಣ. ಇವತ್ತು 2014 ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಪರಿಸ್ಥಿತಿ ಹೇಗಿತ್ತು ಒಂದು ಪಕ್ಷಿ ನೋಟವನ್ನು ನೋಡೋಣ. ಎಸ್, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರು 16,58,039, ಒಟ್ಟು ಚಲಾವಣೆಯಾಗಿದ್ದಂತಹ ಮತಗಳು ಆಗ 12,63,911. 2014 ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿ ಯಾರನ್ನು ನೋಡೋಣ. ಎಸ್, ವೀರಪ್ಪ ಮೊಯ್ಲಿ, ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ ವೀರಪ್ಪ ಮೊಯ್ಲಿ 4,24,800 ಮತಗಳನ್ನು ಪಡ್ಕೊಂಡು ಗೆಲ್ತಾರೆ. ಪರಾಜಿತ ಅಭ್ಯರ್ಥಿ BJPಯ BN ಬಚ್ಚೇಗೌಡ 4,15,280 ಮತಗಳನ್ನು ಪಡ್ಕೊಳ್ತಾರೆ. ಇನ್ನು ಈಗ ಮುಖ್ಯಮಂತ್ರಿಯಾಗಿರುವಂತಹ HD ಕುಮಾರಸ್ವಾಮಿ ಅಲ್ಲಿ JDSನಿಂದ ಸ್ಪರ್ಧೆ ಮಾಡಿರ್ತಾರೆ. 3,46,339 ಮತಗಳನ್ನು ಪಡ್ಕೊಂಡಿದ್ದಾರೆ. ಇನ್ನು ಗೆಲುವಿನ ಅಂತರವನ್ನು ನೋಡೋಣ. 9,520. ಹೇಗಿತ್ತು ವಿಧಾನಸಭಾವಾರು ಮತಗಳ ವಿವರ? ಈ ಎಲ್ಲ ಲೆಕ್ಕಾಚಾರದಿಂದ ಈ ಬಾರಿಯೂ ಹಾಲಿ ಸಂಸದ DM ವೀರಪ್ಪ ಮೊಹಿಲಿಯೇ ಮೈತ್ರಿ ಅಭ್ಯರ್ಥಿಯಾಗುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ BJPಯ ಅಭ್ಯರ್ಥಿ BN ಬಚ್ಚೇಗೌಡ ಅಥವಾ ಅವರ ಮಗ ಶರತ್ ನಡುವೆ ನೇರ ಹಣಾಹಣಿ ನಡೆಯಲಿದೆ. ಇದರ ಮಧ್ಯೆ ಕಳೆದ ಬಾರಿ 3,46,339 ಮತಗಳನ್ನು ಪಡೆದಿದ್ದ JDS ಕೂಡ ಪ್ರಬಲವಾಗಿದ್ದು ಈ ಬಾರಿ ಮೈತ್ರಿ ಧರ್ಮದ ಪ್ರಕಾರ ತಮಗೆ ಕ್ಷೇತ್ರವನ್ನು ಬಿಟ್ಕೊಟ್ಟು ಸಪೋರ್ಟ್ ಮಾಡ್ತಿದೆ. ಅಲ್ಲದೆ ಬಹುತೇಕ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಅಂತರವೇನು ಇರಲಿಲ್ಲ ಅನ್ನೋದು ಗಮನಾರ್ಹ. ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಮುಖ್ಯವಾದದ್ದು ಮತ್ತು ಕರ್ನಾಟಕ ರಾಜ್ಯದ ಗಡಿ ಅಂಚಿನಲ್ಲಿರ್ತಕ್ಕಂತಹ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ರಾಜಕಾರಣವಾಗಿ, ವ್ಯಾವಹಾರಿಕವಾಗಿ ಮತ್ತು ಕೃಷಿ ವಿಜ್ಞಾನ ಈ ವಿಭಾಗಗಳಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವ ಪಡೆದಿರತಕ್ಕಂತಹ ಕ್ಷೇತ್ರ ಕೂಡ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಅನ್ನೋದು ಎಲ್ಲರಿಗೂ ತಿಳಿದಿರತಕ್ಕಂತಹ ವಿಚಾರ. ಇಡೀ ರಾಷ್ಟ್ರಕ್ಕೆ ರೇಷ್ಮೆ ಹಾಲು ನೀಡಿದಂತಹ ಕ್ಷೇತ್ರ ಮತ್ತು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ
ಸಿ ಎನ್ ಆರ್ ರಾವ್ ರವರುಗಳನ್ನು ಕೊಡುಗೆ ನೀಡಿರ್ತಕ್ಕಂತಹ ಕ್ಷೇತ್ರ. ಪ್ರವಾಸೋದ್ಯಮದಲ್ಲಿ ನಂದಿ ಬೆಟ್ಟ ಒಳಗೊಂಡಂತೆ ಬಡವರ ಪಾಲಿನ ಊಟಿ ಅನ್ನತಕ್ಕಂತಹ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿರತಕ್ಕಂತಹ ಕ್ಷೇತ್ರ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. 2014ರಲ್ಲಿ ವಿಧಾನಸಭೆಯ ಕ್ಷೇತ್ರವಾರು ಮತಗಳು ಯಾವ ರೀತಿ ಬಂದಿದ್ದಾವೆ ನೋಡೋಣ. ಚಿಕ್ಕಬಳ್ಳಾಪುರದಿಂದ 44,954 ಮತಗಳು ಕಾಂಗ್ರೆಸ್ ಪರವಾಗಿದ್ದರೆ, ಬಿಜೆಪಿ ಪರವಾಗಿ 36,625 ಮತಗಳು ಬಂದಿದ್ದಾವೆ. ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ 43,269 ಮತಗಳು ಬಂದಿದ್ದರೆ, ಬಿಜೆಪಿಗೆ 22,909. ಗೌರಿಬಿದನೂರು ಕ್ಷೇತ್ರದಲ್ಲಿ 61,246 ಮತಗಳು ಕಾಂಗ್ರೆಸ್ಗೆ, 41,374 ಮತಗಳು ಬಿಜೆಪಿಗೆ. ಹೊಸಕೋಟೆ ಕ್ಷೇತ್ರದಲ್ಲಿ 67,294 ಕಾಂಗ್ರೆಸ್ಗೆ, 80,060 ಬಿಜೆಪಿಗೆ. ಇನ್ನು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ 54,479 ಮತಗಳು, ಬಿಜೆಪಿಗೆ 36,216 ಮತಗಳು. ಇನ್ನು ದೊಡ್ಡಬಳ್ಳಾಪುರ ಕ್ಷೇತ್ರದಿಂದ 47,843 ಮತಗಳನ್ನು ಎಂ ವೀರಪ್ಪ ಮೊಯ್ಲಿ ಪಡ್ಕೊಂಡ್ರೆ, ಬಿ ಎನ್ ಬಚ್ಚೇಗೌಡ 44,055 ಮತಗಳನ್ನು ಪಡ್ಕೊಂಡಿದ್ದಾರೆ. ನೆಲಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ 47,664 ಮತಗಳನ್ನು ಪಡ್ಕೊಂಡಿದ್ರೆ, ಬಿಜೆಪಿ 41,240 ಮತಗಳನ್ನು ಪಡ್ಕೊಂಡಿದೆ. ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ 57,742 ಮತಗಳನ್ನು ವೀರಪ್ಪ ಮೊಯ್ಲಿ ಪಡ್ಕೊಂಡ್ರೆ, ಯಲಹಂಕ ಕ್ಷೇತ್ರದಿಂದ ಬಿ ಎನ್ ಬಚ್ಚೇಗೌಡ 101,775 ಮತಗಳನ್ನು ಪಡ್ಕೊಂಡಿದ್ದಾರೆ. ಮಾಜಿ ಕೇಂದ್ರ ಸಚಿವ ಕಾಂಗ್ರೆಸ್ನ ಹಿರಿಯ ಮುಖಂಡ ಆರ್ ಎಲ್ ಜಾಲಪ್ಪನವರು 1998, 1999 ಮತ್ತು 2004ರಲ್ಲಿ ಗೆಲುವಿನ ನಗೆ ಬೀರಿದ್ರು. ಇದಲ್ಲದೆ 1996ರಲ್ಲಿ ಜನತಾದಳದಿಂದ ಗೆಲುವು ಸಾಧಿಸಿ ದೇವೇಗೌಡರು ಪ್ರಧಾನಿ ಪಟ್ಟ ಅಲಂಕರಿಸಲು ನೆರವಾಗಿದ್ರು. ಇವರು ಮಾತ್ರವಲ್ಲದೆ ವಿ ಕೃಷ್ಣರಾವ್ ಅವರು 1984, 1989 ಮತ್ತು 1991ರಲ್ಲಿ ಕಾಂಗ್ರೆಸ್ನಿಂದ ಗೆಲುವು ಸಾಧಿಸಿ ಸಂಸತ್ ಪ್ರವೇಶಿಸಿದ್ರು. 2009 ಮತ್ತು 2014ರಲ್ಲಿ ಜಯದ ನಗೆ ಬೀರಿದ್ದ ವೀರಪ್ಪ ಮೊಹಿಲಿ ಇದೀಗ ಮೂರನೇ ವ್ಯಕ್ತಿಯಾಗಿ ಹ್ಯಾಟ್ರಿಕ್ ಬಾರಿಸಲು ಸಜ್ಜಾಗ್ತಿದ್ದಾರೆ. ಕಳೆದ ಬಾರಿ ಕಾಂಗ್ರೆಸ್ನ ವೀರಪ್ಪ ಮೊಯ್ಲಿ ಮತ್ತು ಬಿಜೆಪಿಯ ಬಚ್ಚೇಗೌಡರ ನಡುವೆ ಜೆಡಿಎಸ್ ಅಭ್ಯರ್ಥಿ ಕುಮಾರಸ್ವಾಮಿ ಬಂದಿದ್ದರಿಂದ ಬಿಜೆಪಿಗೆ ಸೋಲಾಯಿತ. ಹಾಗಾದರೆ ಈ ಬಾರಿ ರಾಜ್ಯದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಗೆ ಬಿಜೆಪಿ ಸಿಡ್ಡು ಹೊಡೆಯಲು ತಯಾರಾಗ್ತಿದೆಯಾ? ಭಿನ್ನ ವಿಭಿನ್ನ ಕ್ಷೇತ್ರವಾಗಿರುವ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಈ ಬಾರಿ ರಾಜಕೀಯ ಜಿದ್ದಾಜಿದ್ದಿನ ಕ್ಷೇತ್ರವಾಗಿ ಪರಿಣಮಿಸಿ ಚುನಾವಣಾ ಅಖಾಡ ಸಿದ್ಧಗೊಳ್ತಿದೆ. ಹಾಗಾದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಅಭ್ಯರ್ಥಿಗಳು ಕಣದಲ್ಲಿರ್ತಾರೆ, ಯಾವ ರೀತಿ ತಯಾರಿ ನಡೀತಾ ಇದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೇವೆ ನೋಡಿ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ರಾಜಕಾರಣಿಗಳ ಬಲಾಬಲ, ಸಂಸತ್ ಪ್ರವೇಶಿಸಲು ಸಿದ್ಧರಾಗಿರೋದು ಯಾರೆಲ್ಲ? ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ, ಗೌರಿಬಿದನೂರು ಕ್ಷೇತ್ರ, ಬಾಗೇಪಲ್ಲಿ ಕ್ಷೇತ್ರ, ದೇವನಹಳ್ಳಿ ಕ್ಷೇತ್ರ, ದೊಡ್ಡಬಳ್ಳಾಪುರ ಕ್ಷೇತ್ರ, ಯಲಹಂಕ ಕ್ಷೇತ್ರ, ಹೊಸಕೋಟೆ ಕ್ಷೇತ್ರ ಮತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರಗಳು ಅಂದರೆ ಬರೋಬ್ಬರಿ 8 ವಿಧಾನಸಭಾ ಕ್ಷೇತ್ರಗಳು ಇವೆ. 9 ತಾಲೂಕುಗಳನ್ನು ಒಳಗೊಂಡಿರುವ ಲೋಕಸಭಾ ಕ್ಷೇತ್ರ ಪ್ರಸ್ತುತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 17,90,408 ಜನ ಮತದಾರರಿದ್ದಾರೆ. ಅಲ್ಲದೆ ಈ ಬಾರಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿಯೂ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ 5 ಶಾಸಕರು ಆಯ್ಕೆಯಾಗಿದ್ದಾರೆ. ಅಲ್ಲದೆ ಜೆಡಿಎಸ್ನ 2 ಮತ್ತು ಬಿಜೆಪಿಯ 1 ಹೀಗಾಗಿ ಮೈತ್ರಿಯ ಬಲ ಜೋರಾಗೇ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಹಾಲಿ ಶಾಸಕರುಗಳನ್ನು ನೋಡೋಣ, ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಪಕ್ಷದ ಶಾಸಕರಿದ್ದಾರೆ ಅಂತ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ನ ಶಾಸಕರು, ಬಾಗೇಪಲ್ಲಿಯಲ್ಲಿ ಕಾಂಗ್ರೆಸ್ನ ಎಸ್ ಎನ್ ಸುಬ್ಬಾರೆಡ್ಡಿ, ಗೌರಿಬಿದನೂರಿನಲ್ಲಿ ಕಾಂಗ್ರೆಸ್ನ ಎನ್ ಹೆಚ್ ಶಿವಶಂಕರ್ ರೆಡ್ಡಿ ಇದ್ದಾರೆ, ನೆಲಮಂಗಲದಲ್ಲಿ ಜೆಡಿಎಸ್ನ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ, ಹೊಸಕೋಟೆಯಲ್ಲಿ ಎಂ ಟಿ ಬಿ ನಾಗರಾಜ್ ಕಾಂಗ್ರೆಸ್ನ ಶಾಸಕರು ಹಾಗೆ ಸಚಿವರು ಕೂಡ, ದೇವನಹಳ್ಳಿಯಲ್ಲಿ ಜೆಡಿಎಸ್ನ ನಿಸರ್ಗ ನಾರಾಯಣ ಸ್ವಾಮಿ, ಇನ್ನು ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ನ ಟಿ ವೆಂಕಟರಮಣಯ್ಯ, ಯಲಹಂಕದಲ್ಲಿ ಬಿಜೆಪಿಯ ಎಸ್ ಆರ್ ವಿಶ್ವನಾಥ್. ದೋಸ್ತಿಗಳಿಂದ ಕಣಕ್ಕಿಳಿಯಲಿದ್ದಾರೆ ಮೊಹಿಲಿ, ಅದೃಷ್ಟ ಪರೀಕ್ಷೆಗೆ ಮುಂದಾಗ್ತಾರ ಬಚ್ಚೇಗೌಡ. ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಹಾಲಿ ಕಾಂಗ್ರೆಸ್ನ ಸಂಸದ ವೀರಪ್ಪ ಮೊಹಿಲಿ ಮೂರನೇ ಬಾರಿಗೆ ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪಾದರಸದಂತೆ ಓಡಾಡ್ತಿದ್ದಾರೆ. ಬರತಕ್ಕಂಥ ಲೋಕಸಭೆಯಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಮುಂದಿಟ್ಟು ನಿರ್ಣಯ ಆಗಿದೆ. ಆದರೆ ಯಾವ್ಯಾವ ಸೀಟುಗಳನ್ನು ಹೀಗೆ ವಿತರಣೆ ಮಾಡೋದು ಅದಾಗಲಿಲ್ಲ.
ಮಾತುಕತೆನೇ ಪ್ರಾರಂಭ ಆಗದಿದ್ರೆ ಗೊಂದಲ ಹೇಗೆ? ಚಿಕ್ಕಬಳ್ಳಾಪುರದಲ್ಲಿ ನಾನೇ ನಿಲ್ಲ, ಬಹಳ ರೂಪರೇಷೆಗಳನ್ನು ಹಾಕಿದ್ದಾರೆ. ಅದರ ಬಗ್ಗೆ ಈಗಾಗಲೇ ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಆದಂಥ ಗೌಡಬಾಬು ಅವರು ಅನೇಕ ಸುತ್ತಿನ ಸಭೆಗಳನ್ನು ಮಾಡಿದ್ದಾರೆ. ಜಿಲ್ಲಾಧ್ಯಕ್ಷರನ್ನ, ಬ್ಲಾಕ್ ಅಧ್ಯಕ್ಷರನ್ನ, ಶಾಸಕರನ್ನ, ಮಾಜಿ ಶಾಸಕರನ್ನ, ಮುಖಂಡರನ್ನ ಕುರಿತು ಇವತ್ತು ಸಾಕಷ್ಟು ಸಂಭಾಷಣೆ. ಮಾನ್ಯ ವೀರಪ್ಪ ಮೊಯ್ಲಿಜಿರವರು ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಇವತ್ತು ಎತ್ತಿನ ಹೊಳೆ ಯೋಜನೆ, ಇದು ಜ್ವಲಂತ ಸಮಸ್ಯೆ. ಕುಡಿಯುವ ನೀರಿರ್ಬೋದು, ನೀರಾವರಿಗೆ ನೀರಿರ್ಬೋದು, ಇವತ್ತು ಈ ಭಾಗದ ಜನರು ಭಾಳ ಈ ಸಮಸ್ಯೆ ಉಜ್ವಲವಾಗಿದೆ. ಇವತ್ತು ಅವರ ನೇತೃತ್ವದಲ್ಲಿ ಈ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾನು ಬಹುಶಃ 100ಕ್ಕೆ 100ರಷ್ಟು ಹೇಳಬಲ್ಲೆ. ಮಾನ್ಯ ಮೊಯ್ಲಿರವರು ಸತತ 3ನೇ ಗೆಲುವು ನಿಶ್ಚಿತ ಅಂತೇಳಿ. ಇದಕ್ಕೆ ಹೊರತಾಗಿ ಕಳೆದ ಬಾರಿ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಅತಿ ಕಡಿಮೆ ಮತಗಳ ಅಂತರದಿಂದ ಸೋಲನ್ನನುಭವಿಸಿದ್ದ ಮಾಜಿ ಸಚಿವ ಬಿಎನ್ ಬಚ್ಚೇಗೌಡ ಈ ಬಾರಿಯೂ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸೋದು ಬಹುತೇಕ ಖಚಿತವಾಗಿದ್ದು, ಒಂದು ವೇಳೆ ತನಗೆ ಆಗದಿದ್ರೂ ಮಗನನ್ನ ಕಣಕ್ಕೆ ಇಳಿಸುವ ಇಚ್ಛೆಯಲ್ಲಿದ್ದಾರೆ. ಹೀಗಾಗಿ ಕ್ಷೇತ್ರದಾದ್ಯಂತ ತನ್ನ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಕೊಂಡು ತಮ್ಮ ಕಾರ್ಯಕರ್ತರನ್ನ ಚುನಾವಣೆಗೆ ಸಜ್ಜುಗೊಳಿಸುತ್ತಿದ್ದಾರೆ. ಏನಿವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇದೆ, ಈ ಲೋಕಸಭಾ ಕ್ಷೇತ್ರಕ್ಕೆ ಕಳೆದ ಬಾರಿ ಬಚ್ಚೇಗೌಡರು 9,000 ಚಿಲ್ಲರೆ ಓಟಲ್ಲಿ ಸೋತಿದ್ರು. ಅದು ನಮ್ಮ ಪಕ್ಷದ ವತಿಯಿಂದ ನಾವು ಹೇಳೋದು ಸೋತಿದ್ದಲ್ಲ, ಅದು ಕಳ್ಕೊಂಡಿರೋದು ಅಂತ ಹೇಳ್ಬಿಟ್ಟು. ಯಾತಕ್ಕಂದ್ರೆ ಸುಮಾರು 2,000 ಬೂತ್ ಇತ್ತು, ಬೂತ್ಗೆ 2 ಓಟ್ ಬಿದ್ದಿದ್ರು ನಾವು ಗೆಲ್ತಾ ಇದ್ವು. ಕುಮಾರಸ್ವಾಮಿ ಬರ್ದೇ ಇದ್ರೆ 1,00,000 ಚಿಲ್ಲರೆ ಲೀಡರ್ ಗೆಲ್ತಾ ಇದ್ವು. ಅದೇ ರೀತಿ ಈ ಸಾರಿನ ಸಹ ಮೋದಿ ಅವ ಚೆನ್ನಾಗಿದೆ. ರೈತರಿಗೆ ಮಾಡಿರೋ ಕೆಲಸ ಕಾರ್ಯಗಳಿರ್ಬೋದು, ಆಯುಷ್ಮಾನ್ ಭಾರತ್ ಕಾರ್ಡ್ ಇರ್ಬೋದು, ಮತ್ತು ಫಸಲ್ ಭೀಮಾ ಯೋಜನೆ ಇರ್ಬೋದು, ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಕೊಟ್ಟಿರೋಂಥ ಸ್ಕೀಮ್ ಇರ್ಬೋದು, ಸುಮಾರು ಈ ರೀತಿ ಸುಮಾರು ಯೋಜನೆಗಳು ಕೊಟ್ಟಿರೋದ್ರಿಂದ ಮೋದಿಯವರ ಹವಾ ಇದೆ. ಈ ಸಾರಿ ಯಾವುದೇ ಕಾರಣಕ್ಕೂ ನಾವು ಸೋಲಲ್ಲ, ಗೆದ್ದೇ ಗೆಲ್ತೀವಿ. ಮತ್ತೊಂದು ಕಡೆ ಸಾಮಾಜಿಕ ಕಾರ್ಯಕರ್ತ ಕಮ್ ಬಿಎಸ್ಪಿ ಸದಸ್ಯ ದ್ವಾರಕನಾಥ್ ಕೂಡ ಚಿಕ್ಕಬಳ್ಳಾಪುರದಿಂದ ಅದೃಷ್ಟ ಪರೀಕ್ಷೆಗೆ ಇಳಿತಿದ್ದಾರೆ. 2019ರ ಟಿಕೆಟ್ ಆಕಾಂಕ್ಷಿಗಳು ಯಾರಿದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಸಾರಿ ನೋಡೋಣ. ಹಾಲಿ ಸಂಸದರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಂತಹ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಇನ್ನು ಬಿಜೆಪಿಯಿಂದ ಕಳೆದ ಬಾರಿ ಸೋಲುಂಡಿದ್ದಂತಹ ಬಿ ಎನ್ ಬಚ್ಚೇಗೌಡ ರೇಸ್ನಲ್ಲಿದ್ದಾರೆ. ಇನ್ನು ಅವರ ಮಗ ಶರತ್ ಬಚ್ಚೇಗೌಡ ಕೂಡ ಆಕಾಂಕ್ಷಿಯಾಗಿದ್ದಾರೆ. ಇನ್ನು ಬಿಎಸ್ಪಿ ಪಕ್ಷದಿಂದ ದ್ವಾರಕನಾಥ್ ಆಕಾಂಕ್ಷಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ಜನ ಕಾಂಗ್ರೆಸ್ ಶಾಸಕರು, 2 ಜೆಡಿಎಸ್ ಶಾಸಕರು, 1 ಬಿಜೆಪಿ ಶಾಸಕರು ಇರೋದ್ರಿಂದ ಕಾಂಗ್ರೆಸ್ ಹೆಚ್ಚು ಪ್ರಾಬಲ್ಯ ಹೊಂದಿದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತು. ಈ ಕ್ಷೇತ್ರದ ಬಗ್ಗೆ ಮತ್ತೊಂದು ಗಮನಾರ್ಹವಾದ ಅಂಶ ಅಂತಂದ್ರೆ, 12 ಲೋಕಸಭಾ ಚುನಾವಣೆಯಲ್ಲಿ 1996ನೇ ಇಸ್ವಿಯಲ್ಲಿ ನಡೆದ ಲೋಕಸಭಾ ಚುನಾವಣೆಯನ್ನು ಹೊರತುಪಡಿಸಿದರೆ ಮಿಕ್ಕ ಎಲ್ಲ ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷ ಇದು ಈ ಕ್ಷೇತ್ರನ ತನ್ನ ಕೈವಶ ಮಾಡಿಕೊಂಡಿದೆ. ಹಾಗಾದ್ರೆ ಇಲ್ಲಿನ ಮತದಾರರು ಜಾತಿಯ ಆಧಾರದ ಮೇಲೆ ಮತ ಹಾಕುತ್ತಾರ, ಇಲ್ಲ ಪಕ್ಷ ನೋಡಿ ಮತ ಹಾಕುತ್ತಾರ, ಇಲ್ಲ ವ್ಯಕ್ತಿ ನೋಡಿ ಮತ ಹಾಕುತ್ತಾರ? ಬಹುಸಂಖ್ಯೆಯಲ್ಲಿರುವ ಒಕ್ಕಲಿಗರು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತದಾರರಿರುವಂತಹ ಕ್ಷೇತ್ರ, ಇಲ್ಲಿ ಜಾತಿ ರಾಜಕಾರಣ ನಡೆಯುತ್ತಾ? ಇದರ ಬಗ್ಗೆ ವರದಿ ನೋಡೋಣ ಬನ್ನಿ. ಚಿಕ್ಕಬಳ್ಳಾಪುರದ ಮತದಾರರ ಮನದಾಳವೇನು? ಹಾಲಿ ಸಂಸದರ ಬಗ್ಗೆ ಜನ ಹೇಳೋದೇನು? ಚಿಕ್ಕಬಳ್ಳಾಪುರ ಅಂದ್ರೆ ಪಕ್ಕ ರೈತರ ಜಿಲ್ಲೆ, ಹಗಲಿರುಳು ಕಷ್ಟಪಟ್ಟು ದುಡಿಯುವ ರೈತರೇ ಇರುವ ಜಿಲ್ಲೆ ಅಂದ್ರೆ ಅದು ಚಿಕ್ಕಬಳ್ಳಾಪುರ ಜಿಲ್ಲೆ. ಬಿರುಬಿಸಿಲು, ಕೃಷಿಗೆ ನೀರಿಲ್ಲ ಅಂದ್ರೂ ಜನರು ಕಷ್ಟಪಡೋದನ್ನ ನಿಲ್ಲಿಸಲ್ಲ, ಕೃಷಿ ಕಾರ್ಯವನ್ನ ನಿಲ್ಲಿಸಲ್ಲ. ದ್ರಾಕ್ಷಿಗೆ ತವರು, ಹೂವಿನ ಬೆಳೆ, ಕೃಷಿ ಚಟುವಟಿಕೆ, ಹೀಗೆ ಪ್ರತಿಯೊಂದು ಕಾರ್ಯದಲ್ಲಿ ತೊಡಗಿಕೊಂಡಿದ್ರು ಜನಪ್ರತಿನಿಧಿಗಳು ಹಾಗೂ ಸಂಸದರ ಸಹಾಯ ಇವರಿಗೆ ಸಿಕ್ತಿಲ್ಲ. ಏನು ಮಾನ್ಯ ಇರಪ್ಪ ಮೈಲಿ ಅವರು, ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಕೊಡುಗೆ ಅಂತೂ ಜಾಸ್ತಿ ಆಗೋಗ್ಬಿಟ್ಟೈತೆ. ಹೇಳ್ಕೊಂಡು ಅನ್ಸಿಲ್ಲ, ಭೂಸಿ ಕೊಡುಗೆಗಳು, ಎಲ್ಲ ಭೂಸಿ ಕೊಡುಗೆಗಳ ಆ ನೀರು ಈ ನೀರು ಆ ವರ್ಕು ಈ ವರ್ಕು ಏನು ಸಾಧ್ಯ ಇಲ್ಲ. ಎಂ ಪಿ ಕೊಟ್ಟಾಗ್ಲಂತೂ ಊರಲ್ಲೆಲ್ಲ ಎಲ್ಲಿ ನೋಡಿದ್ರು ಬೋರ್ಡ್ಗಳು ಹಾಕಿ ಎಲ್ಲಾಡ್ತಾವ ಅಂತವ್ರಿಗೆ ಓಟ್ ಹಾಕ್ಬೇಕು ಜನಗಳು. ಅಲ್ಲ ಈ ಬಗ್ಗೆ ಏನು ಅನಿಸುತ್ತೆ ಅಂತ ವೀರಪ್ಪ ಮೈಲಿ ಅವ್ರು ಮಾಡಿದ್ರ ಹೇಗೆ ಅಂತ? ವೀರಪ್ಪ ಅವ್ರು ಮಾಡೋ ಅಂತ ಒಬ್ಬ ಮಾಜಿ ಚೀಫ್ ಮಿನಿಸ್ಟರ್ ಆಗಿ ನಮ್ದು ಕ್ಷೇತ್ರಕ್ಕೆ ನಮ್ಮ ಡಿಸ್ಟ್ರಿಕ್ಟ್ಗೆ ಅವ್ರ ಕೊಡುಗೆ ಅಂತೂ ಜಾಸ್ತಿ ಹೇಳ್ಕೊಂಡು ಅಷ್ಟೇ. ಮತ್ತೆ ಇಲ್ಲಿ ಲೋಕಸಭೆಯಲ್ಲಿ ನಮ್ಮ ಕುಮಾರಣ್ಣ ಅವರು ಸ್ಪರ್ಧೆ ಮಾಡಿದಾಗ
ಆ ಒಂದು ಋಣ ನಾವು ತೀರಿಸಬೇಕಂತೇಳಿ ನಮ್ಮ ಕುಮಾರಣ್ಣನಿಗೆ ಹೆಚ್ಚಿನ ಒಂದು ಮತಗಳು ಕೊಟ್ಟವು. ಆದರೂ ಕೂಡ ಇಲ್ಲೇನು ಅವಾಗ ಬಚ್ಚೇಗೌಡರು BJP ಅಭ್ಯರ್ಥಿಯಾಗಿ, ಕುಮಾರಣ್ಣ JDS ಅಭ್ಯರ್ಥಿಯಾಗಿ, ಈಗ ಏನು ಹಾಲಿ ಸಂಸದರು ಈರಪ್ಪ ಮೇಲೆ ಅವರು ಕಾಂಗ್ರೆಸ್ನಿಂದಿದ್ದಾಗ ಇಲ್ಲಿ ಅನೇಕ ನಮ್ಮ ವೋಟರ್ಸ್ ಏನಿದೆ ಜಾತಿ ಆಧಾರದ ಮೇಲೆ ವಿಭಜನೆ ಆಯಿತು. ಸೊ ಅದರಿಂದ ನಾವು ಆವತ್ತು ಸೋಲ್ಬೇಕಾಯಿತು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರಿಗೆ ನಮ್ಮ ಮಾಜಿ ಪ್ರಧಾನಿದ ದೇವೇಗೌಡ ಅಪ್ಪಾಜಿ ಅವರು ಬಂದರೆ ಖಂಡಿತವಾಗಲೂ ಗೆಲ್ಲಬಹುದು. ಯಾಕಪ್ಪ ಅಂದರೆ ಜಿಲ್ಲೆಯನ್ನಾಗಿ ಆವತ್ತು ಏನು ಕುಮಾರಣ್ಣ ಮಾಡಿದ್ದಾರೆ, ಘೋಷಣೆ ಮಾಡಿ ಇಲ್ಲಿ ನಮ್ಗೆ ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಅಂತ ಬಂದರೂ ಕೂಡ ಹೆಚ್ಚಿನ ಮತಗಳು ಅವರು ಪಡ್ಕೊತಾರೆ. ಅದೇ ಸಮ್ಮಿಶ್ರ ಸರ್ಕಾರದಲ್ಲಿ ಗೊಂದಲಗಳಿಲ್ಲದೆ ಕಾಂಗ್ರೆಸ್ ಅವರಾಗಿರ್ಬೋದು, ನಮ್ಮ JDS ಅವರಾಗಿರ್ಬೋದು, ಎಲ್ಲರೂ ಒಗ್ಗಟ್ಟಿನಿಂದ ದುಡಿದಾಗ ಮಾತ್ರ ಗೆಲುವು ನಮ್ಮದು ಕಟ್ಟಿಟ್ಟಬುತ್ತೆ. ನಮ್ಮಲ್ಲೇನೇ ಜಗಳಗಳಾದರೆ ಖಂಡಿತವಾಗ ಸೋಲ್ಬೇಕಾಗ್ತದೆ. ಮತ್ತೆ ನಮ್ಮ ಕೂಡ ಇದನ್ನು ಕೂಡ ನಮ್ಮ ವರಿಷ್ಠರು ಅರ್ಥ ಮಾಡಿಕೊಂಡು ಇಲ್ಲಿ ಅಭ್ಯರ್ಥಿನ ಒಳ್ಳೆ ಒಂದು ಅಭ್ಯರ್ಥಿ ನಿಲ್ಲಿಸಿದ್ರೆ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಮೊಹಿಲಿಯವರು 2014 ಚುನಾವಣೆ ಸಂದರ್ಭದಲ್ಲಿ ಎತ್ತಿನಹೊಳೆ ಯೋಜನೆಗೆ ಆತುರಾತುರವಾಗಿ ಶಂಕುಸ್ಥಾಪನೆ ಮಾಡಿ ಬಯಲುಸೀಮೆಗೆ ನೀರು ಹರಿಸುವ ಕನಸನ್ನು ತೋರಿಸಿದ್ರು. ಆದರೆ ಶಂಕುಸ್ಥಾಪನೆಯಾಗಿ 5.5 ವರ್ಷ ಕಳೆದರೂ ಕಾಮಗಾರಿ ಶುರುವಾದ ಕಡೆಯಲ್ಲಿಯೇ ನಿಂತಿದೆ. ಇದು ಕ್ಷೇತ್ರದ ಜನರಲ್ಲಿ ಆಕ್ರೋಶ ಹೆಚ್ಚಿಸಿದೆ. ಹೊರಗಿನವರು ಬಂದು ಇಲ್ಲಿ ನಮಗೇನೂ ಸಹಾಯ ಮಾಡಲ್ಲ, ನಮ್ಮ ಆಕಾಂಕ್ಷೆಗಳಿಗೆ ಸ್ಪಂದಿಸಲ್ಲ ಅನ್ನೋ ನೋವು ಕೂಡ ಇಲ್ಲಿಯವರಿಗಿದೆ. ಚಿಕ್ಕಬಳ್ಳಾಪುರ ಲೋಕಸಭೆಯನ್ನು ಈಗ ಬಹಳಷ್ಟು ಜನ ಈಗ ಇಲ್ಲಿ ಪರಕೀರೆ ಬಂದು ದರ್ಬಾರ್ ಮಾಡಿರೋಂಥದ್ದು ಅಂದರೆ ಗೆದ್ದೋಗಿರೋಂಥದ್ದು. ಈಗ ಇಲ್ಲಿ ಸಂಸದರು ಹಾಲಿ ಸಂಸದರು ನಮ್ಮ ವೀರಪ್ಪ ಮೇಲೆಯವರು ಇದ್ದಾರೆ. 2 ಬಾರಿ ಅವರು ಗೆದ್ದಿದ್ದಾರೆ. ಮೊದಲನೇ ಬಾರಿ ಗೆದ್ದಾಗ 10 ವರ್ಷಗಳ ಹಿಂದೆ 2 ವರ್ಷದಲ್ಲಿ ಎತ್ತಿನ ಒಳ್ಳೆ ನೀರು ತಂದು ಕೊಡ್ತಾನೆ, ಈ ಭಾಗದ ಋಣ ನನ್ನ ಮೇಲೆ ಇದೆ ಅಂತ ವೀರಪ್ಪ ಮೊಯ್ಲಿಯವರು, ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ಹೇಳಿದರು. ಮೊದಲನೇ ಬಾರಿ ಗೆದ್ದಾಗ ಕಾನೂನು ಮಂತ್ರಿ ಆಗಿದ್ದರು, ಪೆಟ್ರೋಲಿಯಂ ಖಾತೆ ಸಚಿವರು ಆಗಿದ್ದರು, ದೊಡ್ಡ ಹುದ್ದೆಯಲ್ಲಿ ಅವರು ಇದ್ದರು. ಅವರು ಒಂದು ಕೆರೆ ಒಂದು ಈ ಭಾಗದಲ್ಲಿ ಕೆರೆ ಒಂದು ದುರಸ್ತಿ ಮಾಡಿಸೋಕೆ ಕೂಡ ಅವ್ರಿಗೆ ಯೋಗ್ಯತೆ ಇರಲಿಲ್ಲ. ಎತ್ತಿನ ಒಳ್ಳೆ ತರ್ತೀನಿ 2 ವರ್ಷದಲ್ಲಿ ಅಂತೇಳಿ ಇವತ್ತು 10 ವರ್ಷ ಮುಗಿದಿದೆ. ಈಗ 5 ದಿವಸ ಹಿಂದೆನೂ ಕೂಡ ಅದನ್ನೇ ಹೇಳಿದ್ದಾರೆ, 2 ವರ್ಷದಲ್ಲಿ ಎತ್ತಿನ ಒಳ್ಳೆ ಬರುತ್ತೆ. ಅದರ ಜೊತೆಗೆ ಕೃಷ್ಣಾ ನದಿ ಅಂತ ಹೊಸ ಅದು ಈ ಖ್ಯಾತೆ ಪ್ರಾರಂಭ ಮಾಡಿದ್ದಾರೆ. ನದಿ ಕೃಷ್ಣಾ ನದಿ ಆಂಧ್ರದಲ್ಲಿ ನಮ್ಮ ಗಡಿಯಲ್ಲಿ ಬಂದುಬಿಟ್ಟಿದೆ, ಈಗ ನಾವು ಕೊಟ್ಬಿಡ್ತೀನಿ ಅಂತ. ಆಂಧ್ರದವರು ಕಷ್ಟಪಟ್ಟದಂದರೆ ಕೃಷ್ಣಾ ನದಿನ ಇವ್ರು ಕೊಡ್ತಾರಾ? ಅವರು ಎರಡೂ ಪಕ್ಷ ಒಂದಾದರೆ BJPಗೆ ಬಹುಶಃ ಕಷ್ಟ ಆಗ್ಬೋದು ಅಂತೇಳಿ ಜನಸಾಮಾನ್ಯರಲ್ಲಿ ಇದೆ. ಅವ್ರು ಎರಡೂ ಪಕ್ಷದ ಸಮ್ಮಿಶ್ರ ಸರ್ಕಾರದಲ್ಲಿ ಎರಡೂ ಪಕ್ಷ ಒಂದಾಗಿ ಸ್ಪರ್ಧೆ ಮಾಡಿದ್ರೆ BJP ಬರುವಂಥ ಸಾಧ್ಯತೆ ತೀರಾ ಕಡಿಮೆ ಅಂತಲೇ ಹೇಳಬೇಕಾಗ್ತದೆ. ಈಗ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ ಹಾಗೂ ಯಲಹಂಕ ಸೇರಿದಂತೆ 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 17,90,408 ಮತದಾರರಿದ್ದಾರೆ. ಕ್ಷೇತ್ರದಲ್ಲಿ ಒಕ್ಕಲಿಗ ಮತಗಳ ಜೊತೆಗೆ OBC ಮತಗಳು ಯಾರ ಪರ ವಾಲುವುದೋ ಅವರ ಗೆಲುವು ನಿಶ್ಚಿತ ಅಂತ ಹೇಳಲಾಗ್ತಿದೆ. ಚಿಕ್ಕಬಳ್ಳಾಪುರ ಲೋಕಸಭೆಯ ಮತದಾರರು ಎಷ್ಟು? ಕ್ಷೇತ್ರದಲ್ಲಿ ಜಾತಿ ಲೆಕ್ಕಾಚಾರ ಹೇಗಿದೆ? ಯಾರಿಗೆ ವರವಾಗುತ್ತೆ? 2019 ಲೋಕಸಭಾ ಚುನಾವಣೆಯ ಅಂಕಿ ಅಂಶಗಳನ್ನು ನೋಡೋಣ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಸೊ ಅದರಲ್ಲಿ ಪುರುಷ ಮತದಾರರು 900,487, ಮಹಿಳಾ ಮತದಾರರು 887,921. ಸೊ ಟೋಟಲ್ ಆಗಿ ಒಟ್ಟು ಮತದಾರರು 17,90,408. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಜಾತಿವಾರು ಮತಗಳು ಎಷ್ಟಿದ್ದಾವೆ ಒಂದ್ಸರಿ ನೋಡೋಣ. ಒಕ್ಕಲಿಗರು 3,10,000 ಮತಗಳಿದ್ದಾವೆ. ಬಲಿಜಿಗ ಸಮುದಾಯದ 220,000 ಮತದಾರರಿದ್ದಾರೆ. ಕುರುಬ ಸಮುದಾಯದ 200,000 ಮತಗಳಿದ್ದಾವೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ 320,000 ಮತಗಳಿದ್ದಾವೆ. ಲಿಂಗಾಯತ ಸಮುದಾಯದ 160,000 ಮತಗಳಿದ್ದಾವೆ. ಇನ್ನು ಇತರೆ ಸಮುದಾಯದ ಸುಮಾರು 500,000 ಮತದಾರರಿದ್ದಾರೆ. ಕಾಂಗ್ರೆಸ್ JDS ಮೈತ್ರಿಯಾಗಿರುವ ಕಾರಣ ಮೊಹಿಲಿಯವರು ಈ ಬಾರಿಯೂ ಗೆಲ್ಲುವ ಸಾಧ್ಯತೆ ಇದೆ. ಆದರೆ ಕ್ಷೇತ್ರದಲ್ಲಿರುವ ಮೊಹಿಲಿ ವಿರೋಧಿ ಅಲೆ ಹಾಗೇ ಇದೆ. ಜೊತೆಗೆ BJPಯ ಬಚ್ಚೇಗೌಡರು ಕಳೆದ ಬಾರಿ ಸೋತಿರುವ ಅಭ್ಯರ್ಥಿ, ಜೊತೆಗೆ ಅವರ ಪುತ್ರ ವಿಧಾನಸಭೆ ಚುನಾವಣೆಯಲ್ಲಿ ಸಹ ಸೋತಿದ್ದಾರೆ. ಹಾಗಾಗಿ ಅವರ ಪರ ಅನುಕಂಪ ಕೆಲಸ ಮಾಡುವ ಸಾಧ್ಯತೆಯೂ ಇದೆ. ಒಟ್ಟಿನಲ್ಲಿ ಈ ಬಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಸಮೀಪಿಸುತ್ತಿದ್ದಂತೆ ಘಟಾನುಘಟಿಗಳೇ ರಾಜಕೀಯ ಅಖಾಡಕ್ಕೆ ಧುಮುಕ್ತಿರೋದು ಈ ಬಾರಿ ಕ್ಷೇತ್ರದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಒಟ್ಟಿನಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ. ಇದರ ನಡುವೆ ಮತ ಕೇಳುವುದಕ್ಕೆ BJPಯಿಂದ ಈಗಾಗಲೇ ಬಿರುಸಿನ ಪ್ರಚಾರ ಆರಂಭಿಸಿದ್ದಾರೆ. ಇನ್ನು ರಾಜ್ಯದ ಕಾಂಗ್ರೆಸ್ ಮತ್ತು JDS ಮೈತ್ರಿ ಪಕ್ಷದಲ್ಲಿ ಹಾಲಿ ಸಂಸದ ವೀರಪ್ಪ ಮೊಯ್ಲಿಗೆ ಟಿಕೆಟ್ ಖಚಿತವಾಗಿದೆ. ಕಾಂಗ್ರೆಸ್ ಮತ್ತು JDS ಮೈತ್ರಿ ಪಕ್ಷದಲ್ಲಿರುವುದರಿಂದಲೇ ವೀರಪ್ಪ ಮೊಯ್ಲಿಗೆ ಹೆಚ್ಚು ಪ್ಲಸ್ ಪಾಯಿಂಟ್ ಆಗಲಿದೆ. ಅದರ ಜೊತೆಗೆ ಕ್ಷೇತ್ರದಾದ್ಯಂತ ಇರುವ ಮೋದಿ ಹವಾ BN ಬಚ್ಚೇಗೌಡರಿಗೆ ವರವಾಗಲಿದೆಯೇ ಎಂಬುದು ಮತದಾರರ ಕೈಯಲ್ಲಿದೆ. ಇದೇ ಇವತ್ತಿನ ವಿಶೇಷ.
ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ ಟಿವಿ 5, ಇದು ವಾಸ್ತವದ ಪ್ರತಿರೂಪ.